ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಬಿ ಯು ಬಿ ಅನ್ನೋ ಒಂದು ಹೊಸ ಪ್ಲಾಟ್ಫಾರ್ಮ್ ಬಗ್ಗೆ ನಾನು ಈಗಾಗಲೇ ವಿಡಿಯೋಗಳಲ್ಲಿ ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ ಅದು ಹೇಗೆ ಕೆಲಸ ಮಾಡ್ತದೆ ಹೇಗಿಲ್ಲ ಅನ್ನೋದ್ರ ಕುರಿತು ಮತ್ತು ಹೇಗೆ ರಿಜಿಸ್ಟ್ರೇಷನ್ ಮಾಡೋದು ಅನ್ನೋದ್ರ ಕುರಿತು ಸಹಿತ ನಾನು ಬಿ ಯು ಬಿ ಒಂದು ಹೊಸ ಪ್ರಾಜೆಕ್ಟ್ ಬಗ್ಗೆ ನಾನು ತೋರಿಸಿದ್ದೀನಿ ಈಗಾಗಲೇ ಪ್ರಾಕ್ಟಿಕಲಾಗಿ ತೋರಿಸಿದ್ದೀನಿ ಟೆಕ್ನಿಕಲಾಗಿ ಅದು ಏನು ಕೆಲಸ ಮಾಡ್ತದೆ ಹೇಗೆ ಇಲ್ಲ ಅನ್ನೋದ್ರ ಕುರಿತು ಜಸ್ಟು ಒಂದು ಯೂಸರ್ ನೇಮನ್ನು ನಾನು ಹಾಕಿ ನಾನು ಪಾಸ್ವರ್ಡನ್ನು ಹಾಕ್ತೇನೆ ನೀವು ಯಾರಾದರೂ ರಿಜಿಸ್ಟ್ರೇಷನ್ ಮಾಡಬೇಕು ಅಂತೇಳಿದರೆ ಜಸ್ಟ್ ಡೈರೆಕ್ಟಾಗಿ ರೆಫ್ರಲ್ ಲಿಂಕನ್ನು ತೆಗೆದುಕೋಬೇಕು ರೆಫ್ರಲ್ ಲಿಂಕನ್ನು ತೆಗೆದುಕೊಂಡು ರೀಸ್ಟ್ರೇಷನ್ ಆದ ಮೇಲೇ ನಿಮಗೆ ಆ್ಯಪ್ ಡೌನ್ಲೋಡ್ ಆಗ್ತದೆ ಫಸ್ಟೇ ಆ್ಯಪ್ ಡೌನ್ಲೋಡ್ ಆಗೋದಿಲ್ಲ ರಿಜಿಸ್ಟ್ರೇಷನ್ ಆದ ನಂತರನೇ ನಿಮಗೆ ಒಳಗಡೆ ಲಾಗಿನ್ನಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶ ಇರ್ತದೆ ಅಲ್ಲಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರತಿದಿನ ಟ್ರೇಡಿಂಗನ್ನು ಮಾಡಬಹುದು ಓಕೆ ಇಲ್ಲಿ ನಾನು ಜಸ್ಟು ಒಂದು ರಿಜಿಸ್ಟ್ರೇಷನ್ ಮಾಡುವ ಸಮಯದಲ್ಲಿ ನಾನು ಒಂದು ಲಾಗಿನನ್ನು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದೀನಿ ಮತ್ತು ಹೇಗೆ ನಾನು ಓಪನ್ ಮಾಡೋದು ಅನ್ನೋದು ಕುರಿತು ಸಹಿತ ತೋರಿಸ್ತೇನೆ ನೋಡಿ ಬಿ ಯು ಬಿ ಅಂತೇಳಿ ಇಲ್ಲಿ ಸೈನ್ ಇನ್ ಇರುತ್ತೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡೋಕ್ಕೂ ಲಾಗಿನ್ ಸಕ್ಸೀಡೆಡ್ ಅಂತ ಆಯಿತು ಓಕೆ ಬೈ ಚಾನ್ಸ್ ಆಗಿ ನಿಮ್ಗೆ ಏನಾದರೂ ಪಾಸ್ವರ್ಡು ಅಂದರೆ ಫರ್ಗೆಟನ್ನು ಹೊಡ್ಕೊಳ್ಳಿ ಫರ್ಗೆಟನ್ನು ಹೊಡ್ಕೊಂಡು ಇದು ತುಂಬ ಈಸಿ ಇದೆ ಬಿ ಯು ಬಿ ಆ್ಯಂಡ್ ಈ ಒಂದು ಪ್ರಾಜೆಕ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಮತ್ತು ಮೇಲ್ ಐ ಡಿ ಫೋನ್ ನಂಬರು ಏನು ಆ ಥರ ಏನು ಆಲ್ರೆಡಿ ಎಕ್ಸಿಸ್ಟು ಇಲ್ಲ ಅಂಥೇಳಿ ಆ ಥರ ತೋರಿಸೋದಿಲ್ಲ ಇಲ್ಲಿ ಹೋಮಿಗೆ ಬಂದಿದ್ದೀವಿ ಹೋಮಿಗೆ ಬಂದ ತಕ್ಷಣ ನಾವು ಇದೆಲ್ಲ ಕ್ರಿಪ್ಟೋ ಬೇಸ್ಡ್ ಮೇಲೆ ಇದನ್ನು ಸಹಿತ ಟ್ರೇಡಿಂಗ್ ಕೆಲಸ ಮಾಡ್ತದೆ ಜಸ್ಟ್ ನಾವು ಒಂದು ಹೊಸ ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ ನಾವು ಎಕ್ಸ್ಪ್ಲನೇಷನ್ ಮಾಡಿದಾಗ ಇದರಲ್ಲಿ ಮಾಹಿತಿ ಏನಿದೆ ಹೇಳಿ ನೀವು ತಿಳ್ಕೊಬೇಕು ನಾವು ಸಹಿತ ಅದರ ಅದೇ ಮಾಹಿತಿಯನ್ನು ನಾವು ಹಂಚ್ಕೋಬೇಕು ಒಬ್ರನ್ನ ನಾವು ದುಡ್ಡು ಹಾಕಿ ಅಂತ ಹೇಳೋದಲ್ಲ ನೀವು ಹಾಕೋದು ಬಿಡೋದು ಅದು ನಿಮ್ಮ ಇಷ್ಟ ಆಗಿರ್ತದೆ ಓಕೆ ಇಲ್ಲಿ ನೋಡಿ ಹೋಮ್ ಮೇಲೆ ಟೀಮ್ ಕೆಳಗಡೆ ನೋಡಿ ಟೀಮ್ ಅಂತ ಇರುತ್ತೆ ಇಲ್ಲಿ ಟೀಮಲ್ಲಿ ಹೋದರೆ ನಮ್ಮ ಕೆಳಗಡೆ ಎಷ್ಟು ಜನ ಜಾಯ್ನ್ ಆಗಿದ್ದಾರೆ ಇಲ್ಲ ಅನ್ನೋದಕ್ಕೆ ಈಗ ಜಸ್ಟ್ ರಿಜಿಸ್ಟ್ರೇಷನ್ ಆಗಿದ್ದೀನಿ ನಾನು ಲಾಗಿನ್ ಓಪನ್ ಮಾಡಿದ್ದೀನಿ ಇಲ್ಲಿ ನೋಡಿ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಇರುತ್ತೆ ಈ ಥರ ಓಕೆ ನೋಡಿ ಸಿಂಬಲ್ ಈ ಥರ ಇರುತ್ತೆ ಓಕೆ ಲೆವೆಲ್ ಒನ್ ಎ ಯೂಸರ್ ಅಂದರೆ ಲೆವೆಲ್ ಒನ್ನಲ್ಲಿ ನೀವು ಯೂಸರ್ ಡೈರೆಕ್ಟಾಗಿ ನಿಮ್ಮ ಕೆಳಗಡೆ ಸೇರಿದವರು ಆಗಿರ್ತಾರೆ ಲೆವೆಲ್ ಟೂನಲ್ಲಿ ಯೂಸರ್ ಹೂ ರಿಜಿಸ್ಟರ್ಡ್ ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ನಿಮ್ಮ ಕೆಳಗಡೆ ಅವರು ಅವ್ರ ಕೆಳಗಡೆ ಆಗಿರ್ತಕ್ಕಂಥವ್ರು ಲೆವೆಲ್ ಟೂನಲ್ಲಿ ಲೆವೆಲ್ ತ್ರೀ ಬಂದು ಯೂಸರ್ ಹೂ ರಿಜಿಸ್ಟರ್ಡ್ ಯೂಸಿಂಗ್ ಲೆವೆಲ್ ಟೂ ಅದರಲ್ಲಿ ಲೆವೆಲ್ ಟೂ ಅದರಲ್ಲಿ ಯಾರು ರಿಜಿಸ್ಟ್ರೇಷನ್ ಆಗಿರ್ತಾರೆ ಅವ್ರ ಕೆಳಗಡೆ ಆಗಿರ್ತಕ್ಕಂಥವ್ರನ್ನ ಲೆವೆಲ್ ತ್ರೀ ಅಂತೇಳಿ ನಾವು ಕರಿತೇವೆ ಓಕೆ ಇಲ್ಲಿ ಎಷ್ಟು ಜನ ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಎಷ್ಟು ಜನ ಆ್ಯಕ್ಟಿವೇಷನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಕುರಿತು ಇಲ್ಲಿ ಗೊತ್ತಾಗ್ತದೆ ಓಕೆ ಟೋಟಲ್ ಇದರಲ್ಲಿ ಬಂದು ನೆಕ್ಸ್ಟ್ ಬಂದು ನಾವು ಅಸೆಟ್ಗೆ ಹೋದರೆ ನಾವು ಅಸೆಟ್ನಲ್ಲಿ ಇಲ್ಲಿ ಎಲ್ಲ ಮಾಹಿತಿನೂ ಇಲ್ಲೂ ಹಾಕ್ಬೋದು ನಮಗೂ ಆಲ್ಮೋಸ್ಟ್ ಅಲ್ಲಿ ಮಾಹಿತಿ ಇಲ್ಲಿ ಸಿಗುತ್ತೆ ನೋಡಿ ರಿಜಿಸ್ಟ್ರೇಷನ್ ಆಗಿ ರಿಜಿಸ್ಟ್ರೇಷನ್ ಆದ ನಂತರ ನಮ್ಮ ನಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಹಾಕ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಇಲ್ಲೇ ವಿತ್ಡ್ರಾ ವಿತ್ಡ್ರಾಲ್ ಇದೆ ಟೋಟಲ್ ರೀಚಾರ್ಜ್ ಸಹಿತ ಇಲ್ಲಿದೆ ನಾವು ಇಲ್ಲಿನೂ ಮಾಡ್ಕೋಬೋದು ಇಲ್ಲಿ ನೋಡಿ ಕೆಳಗಡೆನೂ ಇದೆ ರೀಚಾರ್ಜ್ ಅಂಡ್ ವಿತ್ಡ್ರಾ ಅಂತ ಇದೆ ಓಕೆ ಇಲ್ಲಿ ಸಹಿತ ನಮಗೆ ಟೋಟಲ್ ಆಗಿ ಈಗ ಸದ್ಯಕ್ಕೆ ನಮ್ಮ ಹತ್ರ ಅಕೌಂಟ್ನಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆಯಪ್ಪ ಅಂತ ಹೇಳಿದ್ರೆ ನಮ್ಮ ಕೆಳಗಡೆ ಈಗ ಜಸ್ಟ್ ನಾನು ಇನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಈಗ ಜಸ್ಟ್ ಹಾಕಿದ್ದೀನಿ ಆಗಲೇ ಆಲ್ರೆಡಿ ಒಬ್ಬರು ಜಾಯ್ನ್ ಆಗಿದ್ದಾರೆ ಅದಕ್ಕೆ ಆರುನೂರು ರೂಪಾಯಿ ಕೊಟ್ಟು ನಮ್ಮ ಕೆಳಗಡೆ ಜಾಯ್ನ್ ಆದರೆ ನಮಗೆ ಸಿ ಸಿಕ್ಸ್ಟಿ ರುಪೀಸ್ ಬರುತ್ತೆ ತೌಸಂಡ್ ರುಪೀಸ್ ಆದರೆ ಹಂಡ್ರೆಡ್ ರುಪೀಸ್ ಬರುತ್ತೆ ಟೂ ತೌಸಂಡ್ ಆದರೆ ಟೂ ಹಂಡ್ರೆಡ್ ಬರುತ್ತೆ ಓಕೆ ಇದೇ ಥರ ನಮಗೆ ಮಿನಿಮಮ್ ನಮಗೆ ಟೆನ್ ಪರ್ಸೆಂಟು ನಮಗೆ ಅಮೌಂಟು ನಮಗೆ ಬರುತ್ತೆ ಮಿನಿಮಮ್ ನಮಗೆ ಒಂದು ಹದಿನೈದು ಪರ್ಸೆಂಟ್ ಅಂತ ಅನ್ಕೊಳ್ಳಿ ಹದಿನೈದು ಪರ್ಸೆಂಟ್ ಆದರೆ ಅರುವತ್ತು ರೂಪಾಯಿ ನಮಗೆ ಬರುತ್ತೆ ಪ್ರತಿಯೊಬ್ಬರು ನಮ್ಮ ಕೆಳಗಡೆ ಜಾಯ್ನ್ ಆದಂತೆಲ್ಲ ನಮಗೆ ಹದಿನೈದು ಪರ್ಸೆಂಟು ನಮಗೆ ಇನ್ಕಮ್ ಕೊಡ್ತಾನೆ ಒನ್ ಒನ್ ಟೈಮ್ ಮಾತ್ರ ನಮಗೆ ಕೊಡ್ತಾನೆ ಪ್ರತಿದಿನ ನಮಗೆ ಕೊಡೋದಿಲ್ಲ ಓಕೆ ರೀಚಾರ್ಜ್ ಮಾಡ್ಕೊಳ್ಳೋದು ಇಲ್ಲಿ ಇದೆ ಕೆಳಗಡೆ ಆ ಸೆಟ್ನಲ್ಲೇ ಹೋದರೆ ನಿಮಗೆ ರೀಚಾರ್ಜ್ ಗೊತ್ತಾಗುತ್ತೆ ಇಲ್ಲಿ ರೀಚಾರ್ಜ್ ಬಂದು ಬಿ ಪೇ ಟು ಬಿ ಪೇ ಒನ್ ಬಿ ಪೇ ತ್ರೀ ಬಿ ಪೇ ಫೋರ್ ಅಂತ ಇದೆ ನೀವು ಆರುನೂರು ರೂಪಾಯಿ ಹಣದಿಂದ ಹತ್ತು ಸಾವಿರ ಹಣದವರೆಗೂ ಹಾಕಿಕೊಳ್ಬೋದು ಬಟ್ ಆದರೆ ಹತ್ತು ಸಾವಿರ ಯಾಕೆ ಒಂದು ಲಕ್ಷ ಹತ್ತು ಲಕ್ಷದವರೆಗೂ ನಮಗೆ ಹಣವನ್ನು ಹಾಕಿಕೊಳ್ಳಿಕ್ಕೆ ಇದೆ ನೋಡಿ ಇಲ್ಲಿ ಅವನು ಹೇಳಿರ್ತಕ್ಕಂಥ ಒಂದು ಲಕ್ಷದವರೆಗೂ ಹಾಕಿಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಿದ್ದಾನೆ ನೋಡಿ ಆರುನೂರು ರೂಪಾಯಿಂದ ಒಂದು ಲಕ್ಷದವರೆಗೂ ಇಲ್ಲಿ ತೋರಿಸಿರೋದು ಸ್ಲಾಟ್ ಬಂದು ಹತ್ತು ಸಾವಿರದವರೆಗೂ ತೋರಿಸಿದ್ದಾನೆ ಓಕೆ ದಿ ಮಿನಿಮಮ್ ದಿ ಮಿನಿಮಮ್ ನಾವು ಸಿಕ್ಸ್ ಹಂಡ್ರೆಡ್ ರುಪೀನ್ಸಿಂದ ಜಾಯಿನ್ ಆಗಬಹುದು ನೀವು ಎಷ್ಟಾದರೂ ಹಾಕಿಕೊಳ್ಬೋದು ಅಂತ ಹೇಳ್ತಿದ್ದಾನೆ ನಿಮಗೆ ಯಾರಿಗಾದರೂ ನಿಮಗೆ ಡೆಪಾಸಿಟ್ ಮಾಡುವ ಸಮಯದಲ್ಲಿ ಹಣ ನೀವು ಡೆಪಾಸಿಟ್ ಮಾಡಿರ್ತೀರ ಬಟ್ ಆದರೆ ಈ ಹಣ ಡೆಪಾಸಿಟ್ ಆಗಿರೋದಿಲ್ಲ ರೀಚಾರ್ಜ್ ಆಗಿಲ್ಲ ಅಂತೇಳಿದರೆ ಸಕ್ಸಸ್ ಆಗಿರುತ್ತೆ ಬಟ್ ಡೆಪಾಸಿಟ್ ಬಂದಿಲ್ಲ ಅಂತೇಳಿದರೆ ಅಂಥವ್ರಿಗೆ ನೀವು ಯು ಟಿ ಆರ್ ನಂಬರ್ ಅಂದರೆ ಯು ಟಿ ಆರ್ ಯು ಟಿ ಆರ್ ಪೇಮೆಂಟ್ ರೆಕಾರ್ಡ್ಸ್ ಅಂದರೆ ಸ್ಕ್ರೀನ್ ರೆ ಸ್ಕ್ರೀನ್ಶಾಟನ್ನು ನೀವು ತೆಗಿಬೇಕಾದ್ರೆ ನೀವು ಯು ಟಿ ಆರ್ ನಂಬರ್ ಕಾಣತರ ತೆಗೆದು ಅವರಿಗೆ ಕಸ್ಟಮರ್ದವ್ರಿಗೆ ನೀವು ಮೆಸೇಜನ್ನು ಕಳಿಸ್ಬೇಕಂತ ಹೇಳ್ತಾನೆ ಇಲ್ಲ ನೀವು ಸ್ಕ್ರೀನ್ ರೆಕಾರ್ಡನ್ನು ಮಾಡಿ ಅದು ಯು ಟಿ ಆರ್ ನಂಬರ್ ಕಾಣೋ ಥರ ಸ್ಕ್ರೀನ್ ರೆಕಾರ್ಡನ್ನು ಮಾಡಿ ನೀವು ಕಳಿಸ್ಬಹುದು ಅಂತ ಹೇಳ್ತಾನೆ ದಿ ಕಾಂಟ್ಯಾಕ್ಟ್ ವೆಬ್ಸೈಟ್ ಆನ್ಲೈನ್ ಕಸ್ಟಮರ್ ಸರ್ವಿಸ್ ಟು ಸಾಲ್ವ್ ದಿ ಪ್ರಾಬ್ಲಮ್ ಅಂತ ಹೇಳ್ತಾನೆ ಓಕೆ ಅವರು ಕಾಂಟ್ಯಾಕ್ಟ್ ಮಾಡಿದರೆ ಕಸ್ಟಮರ್ ಸರ್ವಿಸ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾನೆ ಯಾರದು ಡೆಪಾಸಿಟ್ ಆಗ್ತಕ್ಕಂಥವ್ರು ನೀವು ಆಲ್ಮೋಸ್ಟಲ್ಲೂ ಪೇ ಟಿ ಎಮ್ ಮೂಲಕ ನೀವು ಪೇಮೆಂಟನ್ನು ಮಾಡ್ಕೊಳ್ಳಿ ಗೂಗಲ್ ಪೇ ಫೋನ್ ಪೇ ಸಹಿತ ಆಗುತ್ತೆ ಬಟ್ ಅದು ಸ್ವಲ್ಪ ರಿಸ್ಕ್ ಇದೆ ಅಂತ ಅನಿಸುತ್ತೆ ನಾವು ಪೇ ಟಿ ಎಮ್ ಯೂಸ್ ಮಾಡ್ತೀವಿ ನಾವು ಅದಕ್ಕೆ ಪೇ ಟಿ ಎಮ್ ಬಿಟ್ಟು ಬೇರೆ ಅದನ್ನು ನಾವು ಹೇಳೋದಿಲ್ಲ ಓಕೆ ಇಲ್ಲಿ ಈ ಒಂದು ಮಾಹಿತಿಯನ್ನು ಆಗಲ ಅಲ್ದೇ ಇಲ್ಲಿ ನೋಡಿ ಶೇರ್ಸ್ ಅಂತಿದೆ ಶೇರ್ಸ್ ಬಂದು ನಿಮ್ಮ ರೆಫ್ರಲ್ ಲಿಂಕನ್ನು ಬೇರೆಯವರಿಗೆ ಕಳಿಸ್ಲಿಕ್ಕೆ ಬರ್ತಕ್ಕಂಥದ್ದು ನಿಮ್ಮ ಕೆಳಗಡೆ ಜಾಯಿನ್ ಮಾಡಬೇಕಂತಿದ್ರೆ ಇಲ್ಲಿ ರೆಫ್ರಲ್ ಲಿಂಕ್ ಇಲ್ಲಿ ಕಾಪಿ ಅಂತಿದೆ ನೋಡಿ ಮೇಲೆ ಇಲ್ಲಿದೆ ತಾನೇ ಕಾಪಿ ಟು ಲಿಂಕ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಕಾಪಿ ಸಕ್ಸೀಡೆಡ್ ಆಯಿತು ನೀವು ನಿಮ್ಮ ರೆಫರಲ್ ಲಿಂಕನ್ನು ಬೇರೆಯವರಿಗೆ ಕಳಿಸಿ ನಿಮ್ಮ ಕೆಳಗಡೆ ಜಾಯಿನ್ ಮಾಡಿಸ್ಬಹುದು ಓಕೆ ನಾವು ಇನ್ನೂ ಒಂದು ಫಸ್ಟ್ ಲೆವೆಲ್ ಫ್ರೆಂಡ್ಸು ರಿಬಿಟ್ ರೀ ರೇಷಿಯೋ ಟು ಫಸ್ಟ್ ಲೆವೆಲ್ ರೀಚಾರ್ಜ್ಗೆ ಫಸ್ಟ್ ಲೆವೆಲ್ ರೀಚಾರ್ಜ್ ಯಾರಾದರೂ ಅವರು ಮಾಡಿಕೊಂಡ್ರೆ ಅವ್ರಿಗೆ ಟೆನ್ ಪರ್ಸೆಂಟು ಒಂದು ಕೊಡ್ತಾರೆ ಯಾರಾದರೂ ಒಬ್ಬರು ಟೆನ್ ಪರ್ಸೆಂಟು ಮಾಡಿಕೊಂಡ್ರೆ ಅವ್ರಿಗೆ ಟೆನ್ ಪರ್ಸೆಂಟ್ ಇದು ಅಮೌಂಟ್ ಸಹಿತ ಕೊಡ್ತಾರೆ ಓಕೆ ಮೇನ್ಮೇಲ್ ಮೇನ್ ಬಂದು ಪ್ರತಿಯೊಬ್ಬರು ಸಹಿತ ನೀವು ಯಾರ್ಯಾರು ಜಾಯ್ನ್ ಆಗಬೇಕಂತಿದ್ದರೆ ಜಾಯ್ನ್ ಆಗಬೇಕಂತ ಇದ್ದರೆ ನೀವು ರೆಫ್ರಲ್ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೇವೆ ನೀವು ಜಾಯ್ನ್ ಆಗಬಹುದು ಓಕೆ ಯಾರಿಗೂ ಯಾವುದೇ ರೀತಿಯಲ್ಲಿ ಒತ್ತಾಯ ಇಲ್ಲ ಇದರಲ್ಲಿ ಸಹಿತ ನಾವು ಸಾಕಷ್ಟು ಜನರು ಆದಾಯವನ್ನು ಗಳಿಸಿದ್ದಾರೆ ನಮಗೆ ವಿಡಿಯೋ ಮಾಡಿ ಸರ್ ಇದು ಪಿ ಬಿ ಯು ಬಿ ಬಗ್ಗೆ ಅಂತೇಳಿದರೆ ನಾವು ವೀಡಿಯೋ ಮಾಡಿ ನಾವು ಜನರಿಗೆ ಅವೇರ್ನೆಸ್ ಮೂಡಿಸೋ ಥರ ಮಾಡಿ ಸರ್ ಇದು ಟೆಕ್ನಿಕಲಾಗಿ ಏನು ಮಾಡುತ್ತೆ ಏನು ಕೆಲಸ ಇಲ್ಲ ಇದ್ರ ಬಗ್ಗೆ ಏನಂತ ಹೇಳಿ ಅಂತಂದಕ್ಕೆ ನಾವು ಹೇಳ್ತಾ ಇದ್ವಿ ನೋಡಿ ಇಲ್ಲಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಆ್ಯಪ್ ಡೌನ್ಲೋಡ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಬ್ಯಾಂಕ್ ಸೆಟ್ಟಿಂಗ್ಸ್ ಬಂದು ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರನ್ನು ಹಾಕ್ಬೋದು ಬ್ಯಾಂಕ್ ಅಕೌಂಟ್ ನಂಬರ್ ನೋಡಿ ಇಲ್ಲಿ ಪ್ಲೀಸ್ ಎಂಟರ್ ದಿ ಅಕೌಂಟ್ ನೇಮ್ ಅಂದರೆ ಬ್ಯಾಂಕ್ ಪಾಸ್ಬುಕ್ದಲ್ಲಿ ಹೇಗೆ ಹೆಸರು ಇರ್ತದೆ ಹಾಗೆ ನೀವು ಹೆಸರನ್ನು ಹಾಕಬೇಕು ಇಲ್ಲಿ ಫಸ್ಟ್ನೇದು ಬಂದು ಓಕೆ ಎರಡನೇದು ಬಂದು ಬ್ಯಾಂಕ್ ಅಕೌಂಟ್ ನಂಬರನ್ನು ಇಲ್ಲಿ ಹಾಕಬೇಕು ಇಲ್ಲಿ ಐ ಎಫ್ ಎಸ್ ಸಿ ಕೋಡನ್ನು ಹಾಕಬೇಕು ಓಕೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಮಾಡಬೇಕು ಓಕೆ ಈ ಒಂದು ಫಸ್ಟ್ ನೀವು ಜೀರೋ ಓ ಅಂತೇಳಿ ಕರೆಕ್ಟಾಗಿ ತಿಳ್ಕೊಂಡು ಹಾಕಿ ಯಾಕಂತೇಳಿದರೆ ಅಲ್ಲಿ ಐ ಎಫ್ ಎಸ್ ಸಿ ಕೋಡ್ ಹಾಕಬೇಕಾದ್ರೆ ಜೀರೋನೇ ಅಲ್ಲ ಜೀರೋನೇ ಬರೋದು ಬಟ್ ಆದರೆ ನೀವು ಓ ಅಂತ ಹಾಕಿಬಿಡ್ತಿರ್ತೀರಾ ಇಂಗ್ಲೀಷ್ನಲ್ಲಿ ಓ ಅಂತ ಹಾಕಿದರೆ ಅದು ತೆಗೆದುಕೊಳ್ಳೋದಿಲ್ಲ ನೀವು ಕರೆಕ್ಟಾಗಿ ಐ ಎಫ್ ಎಸ್ ಸಿ ಕೋಡ್ನಲ್ಲಿ ಹನ್ನೊಂದು ಡಿಜಿಟ್ ಏನಿರ್ತವೆ ನೀವು ಅಲ್ಲಿ ಜೀರೋನೇ ಹಾಕಿ ಓ ಹಾಕ್ಬೇಡಿ ಅಂತೇಳಿ ಹೇಳ್ತಿದ್ದಾನೆ ಮತ್ತು ಕರೆಕ್ಟಾಗಿ ನೀವು ರೆಟಿಫೈ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡ್ಕೊಳ್ಳಿ ಪ್ಲೀಸ್ ಬಿ ಶ್ಯೂರ್ ದಿ ಫೈಲ್ ಇನ್ ಯುವರ್ ಬ್ಯಾಂಕ್ ಕಾರ್ಡ್ ಇನ್ಫಾರ್ಮೇಷನ್ ಕೇರ್ಫುಲಿ ಅದರ್ವೈಸ್ ದಿ ಸಿಸ್ಟಮ್ ವಿಲ್ ನಾಟ್ ಬಿ ಏಬಲ್ ಟು ಪಾಸ್ ಯುವರ್ ವಿತ್ ಡ್ರಾ ರಿಕ್ವೆಸ್ಟ್ ಅಂದರೆ ನಿಮಗೆ ರಿಕ್ವೆಸ್ಟ್ ವಿತ್ ಡ್ರಾ ಇಟ್ ರಿಕ್ವೆಸ್ಟ್ ಇಟ್ಟರೆ ನಿಮಗೆ ಅಮೌಂಟ್ ಬರೋದಿಲ್ಲ ಅಂತ ಹೇಳ್ತಿದ್ದಾನೆ ಡಿಲೇ ಆಗ್ಬೋದು ಟೈಮ್ ಅಂಡ್ ಎಫೆಕ್ಟಿವ್ ಆ್ಯಂಡ್ ಯುವರ್ ಆಪ್ರೇಟಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತದೆ ಬಟ್ ಅದಕ್ಕೆ ನೀವು ಹಾಕಬೇಕಾದ್ರೆ ಡಾಟ್ ಆಗಲಿ ಚುಕ್ಕಿ ಇಡೋದಾಗಲಿ ಓಕೆ ಮತ್ತು ಜೀರೋ ಹೋಗಿ ಓ ಹಾಕೋದಾಗಲಿ ಆ ಥರ ಮಾಡಬೇಡಿ ಅಂಥೇಳಿ ಕಂಪ್ನಿದವನೇ ಬಿ ಯು ಬಿ ಕಂಪ್ನಿದವನೇ ಮೊದಲೇ ಅಡ್ವಾನ್ಸ್ ಆಗಿ ಹೇಳ್ತಿದ್ದಾನೆ ಓಕೆ ಅದನ್ನು ನೀವು ಕೇರ್ಫುಲ್ಲಾಗಿ ಹಾಕಬೇಕು ಅದಕ್ಕಾಗಿಯೇ ಒಬ್ಬೊಬ್ರದ್ದು ಡಾಟ್ ಇಟ್ಟಿರ್ತಾರೆ ಒಬ್ಬೊಬ್ಬರು ಕಮ ಕೊಟ್ಟಿರ್ತಾರೆ ಒಬ್ಬೊಬ್ಬರು ಜೀರೋ ಹಾಕೋ ಕಡೆ ಓ ಹಾಕೋದು ಇಂಗ್ಲೀಷ್ನಲ್ಲಿ ಓ ಆಗಿರುತ್ತೆ ಆ ಓಗು ಜೀರೋಗು ಸೇಮ್ ಇರ್ತದೆ ಹೌದಾನೆ ನೀವು ಅದ್ರನ್ನ ನೀವು ತಿಳ್ಕೊಬೇಕು ಓಕೆ ನನ್ನ ಬ್ಯಾಂಕ್ ಡಿಟೇಲ್ಸ್ ಹಾಕೋದ್ರನ್ನ ತೋರಿಸಿದ್ದೀನಿ ನೆಕ್ಸ್ಟ್ ಬಂದು ಇಲ್ಲಿ ಮೈನ್ ಮೇಲೆ ಕ್ಲಿಕ್ ಮಾಡ್ತೇನೆ ನೋಡಿ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಹಾಕೋದು ತೋರಿಸಿದ್ದೀನಿ ಟ್ರೇಡಿಂಗ್ ಲಾಗ್ಸು ನೀವು ಪ್ರತಿದಿನ ಟ್ರೇಡಿಂಗ್ ಸಿಗ್ನಲ್ ಬರಬೇಕು ಅಂತೇಳಿದರೆ ನಿಮಗೆ ಟ್ರೇಡಿಂಗ್ ಸಿಗ್ನಲ್ಲು ಬರಬೇಕು ಅಂತೇಳಿದರೆ ನಿಮಗೆ ಇಲ್ಲಿ ಟ್ರೇಡಿಂಗ್ ಲಾಕ್ಸ್ನಲ್ಲಿ ಹೋಗಬೇಕು ಟ್ರೇಡಿಂಗ್ ಲಾಕ್ಸ್ನಲ್ಲಿ ಹೋಗಿ ಅಂದರೆ ನೀವು ಟ್ರೇಡಿಂಗ್ ಸಿಗ್ನಲ್ ಬರಬೇಕಂತಲ್ಲ ಟ್ರೇಡಿಂಗ್ಸನ್ನ ನೀವು ಮಾಡಿರೋದನ್ನು ನೋಡಬೇಕಂತೇಳಿದರೆ ಟ್ರೇಡಿಂಗ್ ಲಾಗ್ ಅಂದರೆ ನೀವು ಈ ಹಿಂದೆ ಟ್ರೇಡಿಂಗ್ ಮಾಡಿರ್ತಕ್ಕಂಥದ್ದನ್ನು ನೋಡಲಿಕ್ಕೆ ಬರ್ತಕ್ಕಂಥದ್ದು ಅದು ಟ್ರೇಡಿಂಗ್ ಲಾಗ್ ಅಂತ ಕರಿತೇವೆ ನೋಡಿ ಇಲ್ಲಿ ನಾವು ಟ್ರೇಡಿಂಗ್ ಸಿಗ್ನಲ್ ಎಲ್ಲಿ ಬರ್ತದೆ ಮತ್ತು ಎಷ್ಟು ಗಂಟೆ ಅಂತೇಳಿ ಹೇಳ್ತೇವೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಟ್ರೇಡಿಂಗನ್ನು ನಾವು ಮಾಡಬಹುದು ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಟ್ರೇಡಿಂಗನ್ನು ಮಾಡಬಹುದು ಇಲ್ಲಿ ಇನ್ಫಾರ್ಮೇಷನ್ ಅಂತ ಇದೆಯಾ ಹೋಮ್ ಮೇಲೆ ಹೋದರೆ ಇಲ್ಲಿ ಇನ್ಫಾರ್ಮೇಷನ್ ಅಂತ ಇದೆ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಇನ್ಫಾರ್ಮೇಷನ್ನಲ್ಲಿ ಟೆಲಿಗ್ರಾಮ್ ಆರ್ ವಾಟ್ಸಪ್ ಚಾನಲ್ ಇದೆ ನೀವು ಟೆಲಿಗ್ರಾಮ್ನಲ್ಲಿ ನೋಡಿ ಆ ಟೆಲಿಗ್ರಾಮ್ಗೆ ಹೋಗಿ ನಾನು ನೋಡ್ತೇನೆ ನಿನ್ನೆ ಯಾವುದು ನಮಗೆ ಬಂದಿತ್ತು ಅನ್ನೋದ ಕುರಿತು ನಾನು ತೋರಿಸ್ತೇನೆ ನಿನ್ನೆ ಏನು ಬಂದಿತ್ತು ಎ ಪಿ ಟಿ ಬಾರ್ ಯು ಎಸ್ ಡಿ ಟಿ ಅಂತ ಬಂದಿದೆ ಅದು ಬೈಪುಟ್ ಅಂತ ಕೊಟ್ಟಿದ್ದಾನೆ ಹೌ ತಾನೆ ನೋಡಿ ಎ ಪಿ ಟಿ ಬಾರ್ ಯು ಎಸ್ ಡಿ ಟಿ ಬೈಪುಟ್ ಅಂತೇಳಿ ಕೊಟ್ಟಿದ್ದಾನೆ ಇದು ಮೂವತ್ತಾರು ಸೆಕೆಂಡ್ ಒಳಗಡೆ ಸೆಟ್ಲ್ಮೆಂಟ್ ಆಗ್ತದೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ನೀವು ಟ್ರೇಡಿಂಗನ್ನು ಮಾಡಬಹುದು ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಟ್ರೇಡಿಂಗನ್ನು ಮಾಡಬಹುದು ಓಕೆ ಮತ್ತು ಇನ್ನು ಕೆಲವೊಂದು ಸೆಟ್ಲ್ಮೆಂಟ್ ಅಂದರೆ ಏನು ನಿಮ್ಮಲ್ಲಿ ಟ್ರೇಡಿಂಗ್ಗೆ ತೆಗೆದುಕೊಂಡು ನಿಮ್ಮ ಟೋಟಲ್ ಹಣದಲ್ಲಿ ಒಂದಿಷ್ಟು ಪರ್ಸೆಂಟೇಜ್ನಲ್ಲಿ ಟ್ರೇಡಿಂಗ್ಗೆ ತೆಗೆದುಕೊಳ್ತದೆ ಆಟೋಮೆಟಿಕ್ಕಾಗಿ ಟ್ರೇಡಿಂಗ್ಗೆ ತೆಗೆದುಕೊಳ್ತದೆ ತೆಗೆದುಕೊಂಡಿರ್ತಕ್ಕಂಥ ಹಣಕ್ಕೆ ಟ್ರೇಡಿಂಗ್ ಮಾಡಿ ಅದನ್ನು ಲಾಭ ಮಾಡಿ ನಮ್ಮ ಟೋಟಲ್ ಅಸೆಟ್ ವ್ಯಾಲ್ಯೂಗೆ ಕೊಡ್ತಾರೆ ತರ್ಟಿ ಸಿಕ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆ ತರ್ಟಿ ಸಿಕ್ಸ್ ಸೆಕೆಂಡ್ ಒಳಗಡೆ ನಿಮಗೆ ಪ್ರಾಫಿಟನ್ನು ಮಾಡಿಕೊಡ್ತಾನೆ ನೀವು ಫಸ್ಟಿಗೆ ಅಮೌಂಟ್ ಪುಟ್ ಅಂತ ಒಡ್ದ ತಕ್ಷಣ ಏನಿದೆ ಅಮೌಂಟ್ ಕಟ್ಟಾಗಿದೆ ಅಂತೇಳಿ ನೀವು ತಿಳ್ಕೊಬಾರ್ದು ಬಟ್ ನೀವು ಮಾಡಿರ್ತಕ್ಕಂಥದ್ದು ಕರೆಕ್ಟ್ ಇದೇನಿಲ್ಲ ಅಂತ ನೋಡ್ಕೋಬೇಕು ಕರೆಕ್ಟ್ ಇದೆಯೇ ಇಲ್ಲ ಅಂತ ನೋಡಿಕೊಂಡು ನೀವು ಆದಮೇಲೆ ತರ್ಟಿ ಸಿಕ್ಸ್ ಆದಮೇಲೆ ನಿಮ್ಮ ಟೋಟಲ್ ಅಸೆಟ್ ವ್ಯಾಲ್ಯೂಗೆ ಆಗಿರುತ್ತೆ ಓಕೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಯಾರಿಗೂ ಯಾವುದೇ ರೀತಿಯಲ್ಲಿ ಮತ್ತು ಈ ಕಂಪ್ನಿಗೆ ಜಾಯ್ನ್ ಆಗಿ ಅದಾಗಿ ಇದಾಗಿ ಅಂತ ಬ್ಲೇಮಿಂಗನ್ನು ಮಾಡಬೇಡಿ ಯಾರಿಗೂ ಒತ್ತಾಯ ಮಾಡಬೇಡಿ ಜಾಯ್ನ್ ಆಗೋದಂತರ ಆಗಿ ಇಲ್ಲದ್ರೂ ಇಲ್ಲ ಯಾರಿಗೂ ಯಾವುದೇ ಯಾ ಯಾರಿಂದಲೂ ಸಹಿತ ದೊಡ್ಡ ಶ್ರೀಮಂತರಾಗ್ತಕ್ಕಂಥದ್ದು ಏನಿಲ್ಲ ಇದರಿಂದ ಬಟ್ ಏನಂದರೆ ಕೆಲವೊಬ್ಬರಿಗೆ ಮನೆ ಖರ್ಚುಗಳಿಗೆ ಸ್ವಲ್ಪ ಸ್ವಲ್ಪ ಏನಾದರೂ ದುಡ್ಕೋಬೇಕು ಕೆಲವೊಂದು ಕಂಪ್ನಿಗಳಲ್ಲಿ ಲಾಸ್ ಆಗಿರ್ತಾರೆ ಅಂಥ ಹಣವನ್ನು ನಾವು ಏನಾದರೂ ರಿಕವರಿ ಮಾಡ್ಕೋಬೇಕು ಅನ್ನೋರು ಇರ್ತಾರೆ ಆದರೆ ನೀವು ಆಗೋದಾದರೆ ಜಾಯ್ನ್ ಆಗೋದಾದರೆ ಕಡಿಮೆ ಹಣದಿಂದ ಅದಿ ಅತಿ ಕಡಿಮೆ ಅತಿ ಕಡಿಮೆ ಹಣದಲ್ಲಿ ನೀವು ಜಾಯ್ನ್ ಆಗೋದಾದ್ರೆ ಜಾಯ್ನ್ ಆಗಿ ಇಲ್ಲಂದರೆ ಯಾರಿಗೂ ಯಾವುದೇ ರೀತಿಯಲ್ಲಿ ದೊಡ್ಡ ಹಣವನ್ನು ಹಾಕಿ ನೀವು ಜಾಯ್ನ್ ಆಗಬೇಡಿ ನನ್ನ ನನಗೆ ವಾಟ್ಸಪ್ ಮೂಲಕ ಫೋನ್ ನಂಬರ್ ಫೋನ್ ಮಾಡಿ ಕೇಳಿದ್ರೆ ಸಹಿತ ನಾನು ಯಾವತ್ತೂ ಇಲ್ಲಿಯವರೆಗೂ ನಾನು ಯಾರಿಗೂ ಜಾಸ್ತಿ ಹಣವನ್ನು ಹಾಕಿ ಅಂತ ಹೇಳೋದಿಲ್ಲ ನೀವು ಹಾಕ್ಬೇಡಿ ಮತ್ತು ಇದಕ್ಕೆ ರಿಜಿಸ್ಟ್ರೇಷನ್ ಆಗಬೇಡಿ ಅಂತಲೇ ಹೇಳ್ತೇನೆ ಯಾಕಂತೇಳಿದರೆ ನಮ್ಮ ಟೈಮು ಅಂದರೆ ನಿಮ್ಮ ಟೈಮು ಸುಮಾರು ಆಗಿದ್ದಾಗ ಅದು ಅವತ್ತೇ ಏನಾದರೂ ಈ ಕಂಪ್ನಿ ಮುಚ್ಕೊಂಡು ಹೋಗಿಬಿಟ್ರೆ ಏನು ಮಾಡ್ತೀರಿ ಅವ ಸಾರಿ ಹೇಳಿದ್ದು ಈ ಥರ ಆಯಿತು ಆ ಥರ ಆಯಿತು ಅಂತ ನೀವು ಬೇಜಾರಾಗ್ತೀರಾ ಬಟ್ ಜಸ್ಟ್ ನೀವು ಇರೋ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಕಡಿಮೆ ಹಣದಿಂದ ಜಾಯ್ನ್ ಆಗೋ ಇಲ್ಲದ್ರೆ ಬೇಡ ಓಕೆ ನಾನು ಟ್ರೇಡಿಂಗ್ ಸಿಗ್ನಲನ್ನು ನಾನು ಮಾಡೋದ್ರ ಕುರಿತು ನಾನು ತೋರಿಸಿದ್ದೀನಿ ಎಲ್ಲಿ ಬರುತ್ತೆ ಎಲ್ಲಿಲ್ಲ ಅನ್ನೋದು ನೋಡಿ ಇಲ್ಲಿ ಹೋಮ್ನಲ್ಲಿ ಹೋದರೆ ನಿಮಗೆ ಪ್ರತಿಯೊಂದು ವಿಷಯಗಳು ಪ್ರತಿಯೊಂದು ವಿಷಯಗಳು ಇಲ್ಲಿ ಸಿಗ್ತದೆ ನೀವು ಟ್ರೇಡಿಂಗನ್ನು ಈ ಒಂದು ಎ ಪಿ ಟಿ ಇಲ್ಲಿ ತಿಲೈಕ್ ನೋಡ್ರಿ ಎ ಪಿ ಟಿ ಬಾರ್ ಯು ಎಸ್ ಟಿ ಟಿ ಅಂತೇಳಿ ಇದ್ರ ಮೇಲೆ ಬೈಪುಟ್ ಅಂತ ಹೊಡಿಬೇಕು ನೀವು ಯಾವ ಬೇಕಾಗ ನೀವು ಒಡಂಗಿಲ್ಲ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಒಂದು ಸರಿ ಮಾತ್ರ ಟ್ರೇಡಿಂಗನ್ನು ಮಾಡ್ಕೋಬಹುದು ಬೈ ಪುಟ್ ಅಂತೇಳಿ ರೆಡ್ ಅದರಲ್ಲಿ ಕೊಟ್ಟಿದ್ದಾನೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಹಣವನ್ನು ಆ ದಿನದ್ದು ಅಂದರೆ ಅವನು ಏನು ಕೊಡ್ತಾನೆ ಬೈ ಕೊಟ್ಟರೆ ಬೈ ಪುಟ್ ಕೊಟ್ಟರೆ ಪುಟ್ ಅಂತೇಳಿ ನೀವು ಕ್ಲಿಕ್ ಮಾಡಬೇಕು ಅದನ್ನು ಬಿಟ್ಟು ಒಂದೇ ಥರ ಪುಟ್ಟಂತ ಹೊಡೆಯೋದು ಒಂದೇ ಒಂದೇ ಪ್ರತಿದಿನ ಕಾಲಂತ ಹೊಡೆಯೋದು ಆ ಥರ ನೀವು ಮಾಡಬೇಡಿ ಹಣವನ್ನು ಲಾಸ್ ಆಗಬಾರ್ದು ಓಕೆ ಕನ್ಫರ್ಮ್ ಮಾಡಿಕೊಂಡು ಒಂದು ಸರಿ ಒಂದು ಸರಿ ನೀವೇನು ಮಾಡಬೇಕು ನಿಮ್ಮ ಟ್ರೇಡಿಂಗ್ ಮಾಡ್ಕೊಂಡಿರ್ತಕ್ಕಂಥ ಹಣ ಎಲ್ಲಿ ನಾವು ಆಗಿದೆ ಅಂತ ಟ್ರೇಡಿಂಗನ್ನು ಲಾಗ್ ಅಂತ ನಾನು ಹೇಳಿದಲ್ವಾ ಟ್ರೇಡಿಂಗ್ ಲಾಗು ಇಲ್ಲಿ ನೀವು ಈ ದಿನದ ಟ್ರೇಡಿಂಗ್ ಮಾಡಿದ್ದು ಇಲ್ಲಿ ನಾವು ನೋಡಬಹುದು ಓಕೆ ಪ್ರತಿಯೊಂದು ವಿಷಯಗಳನ್ನು ನಾನು ಹೇಳಿದ್ದೀನಿ ಬ್ಯಾಂಕ್ ಡಿಟೇಲ್ಸ್ ಆಗೋದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ಎಲ್ಲ ವಿಷಯಗಳನ್ನು ಹೇಳಿದ್ದೀನಿ ವಿತ್ಡ್ರಾ ಮಾಡುವ ಸಮಯದಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸನ್ನು ಕೇಳಕ್ಕೆ ಕೇಳುತ್ತೆ ಓಕೆ ಇಲ್ಲಿ ಸಹಿತ ಇದೆ ನೋಡಿ ಮತ್ತು ಇನ್ನೊಂದು ಕಸ್ಟಮರ್ ಸರ್ವಿಸ್ ಇದು ಕಸ್ಟಮರ್ ಸರ್ವಿಸ್ ಇದಾಗಿರ್ತದೆ ಓಕೆ ಫ್ರೆಂಡ್ಸ್ ತುಂಬ ಜನರು ಇದರಲ್ಲಿ ಜಾಯ್ನ್ ಆಗಿದ್ದಾರೆ ಬಿ ಯು ಬಿ ಅಂತೇಳಿ ಜಾಯ್ನ್ ಬಿ ಯು ಬಿ ಇನ್ವೈಟ್ ರಿವಾರ್ಡ್ಸು ಸಾಕಷ್ಟು ರೀತಿಯಲ್ಲಿ ಒನ್ ಟೈಮು ನಮ್ಮ ಕೆಳಗಡೆ ಜಾಯ್ನ್ ಆದರೆ ಹದಿನೈದು ಪರ್ಸೆಂಟು ಒನ್ ಟೈಮು ಪ್ರಾಫಿಟ್ ಕೊಡ್ತಾನೆ ಮತ್ತಿನ್ನ ಸಾಕಷ್ಟು ಜನರಿಗೆ ಟ್ರೇಡಿಂಗ್ ಪ್ರಾಫಿಟ್ಟು ಆರು ಪರ್ಸೆಂಟಿಂದ ಹನ್ನೆರಡು ಪರ್ಸೆಂಟ್ವರೆಗೂ ಟ್ರೇಡಿಂಗ್ ಪ್ರಾಫಿಟನ್ನು ಕೊಡ್ತಾನೆ ಇದರಲ್ಲಿ ಸಹಿತ ಬೇರೆ ಬೇರೆ ಏನು ವ್ಯತ್ಯಾಸ ಇಲ್ಲ ಈ ಹಿಂದೆ ಬಂದು ಹೋಗಿರ್ತಕ್ಕಂಥ ಕಂಪ್ನಿಗಳ ಮಾದರಿಯಲ್ಲೇ ಇದು ಕೆಲಸ ಮಾಡ್ತಾಯಿದೆ ಸಾಕಷ್ಟು ಜನರು ಒಂದು ಕಂಪ್ನಿ ಮುಚ್ಕೊಂಡೋದರೆ ಇನ್ನೊಂದು ಕಂಪ್ನಿ ಸ್ಟಾರ್ಟ್ ಅಂತ ಹೇಳ್ತಾರಲ್ಲ ಅದೇ ಥರನೇ ಇವನು ಅಷ್ಟೇ ನೀವು ಜಾಯ್ನ್ ಆಗೋದು ಬಿಡೋದು ನಿಮ್ಮ ಇಷ್ಟ ಬಟ್ ಯಾರಿಗೂ ಯಾವುದೇ ರೀತಿಯಲ್ಲಿ ಓದ್ತಾ ಇನ್ನೋದಿಲ್ಲ ನೀವು ಜಾಯ್ನ್ ಆಗಬೇಕಂತಿದ್ದರೆ ನಮ್ಮ ರೆಫರಲ್ ಲಿಂಕ್ ಮಾತ್ರ ಯೂಟ್ಯೂಬ್ ಕೆಳಗಡೆ ಕೊಟ್ಟಿರ್ತೀವಿ ಜಾಯ್ನ್ ಆಗೋದಾದರೆ ಹಾಗೆ ಇಲ್ಲದ್ರೆ ಇಲ್ಲ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬ್ರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿದರೆ ನಾನು ಮಾಡ್ತಕ್ಕಂಥ ವೀಡಿಯೋಗಳು ಡೈರೆಕ್ಟಾಗಿ ನಿಮಗೆ ನೋಟಿಫಿಕೇಷನ್ ಬರ್ತದಂತ ಹೇಳ್ತೇನೆ ಓಕೆ ಫ್ರೆಂಡ್ಸ್ ಹಾಗೆ ನಿಮ್ಮ ಸಪೋರ್ಟ್ ಇದೆಯಾ ಅನ್ನೋದಕ್ಕೆ ಒಂದೊಂದು ನಿಮ್ಮ ಪ್ರತಿಯೊಬ್ಬರು ನೋಡ್ತಕ್ಕಂಥವ್ರು ಒಂದು ಲೈಕ್ ಆದರೂ ಮಾಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ